ಜ್ಞಾನದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ರಾಜ್ಯಶಾಸ್ತ್ರದ ಎರಡನೇ ಅಧ್ಯಾಯ ಇರತಕ್ಕಂತಹ ಭಾರತದ ವಿದೇಶಾಂಗ ನೀತಿಯ ಎರಡನೇ ಭಾಗವನ್ನು ಅಧ್ಯಯನ ಮಾಡೋಣ. ಈಗ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಪ್ರಶ್ನೆ ಮೂಲಕ ಉತ್ತರವನ್ನು ಪಡೆದ ಎರಡನೇ ಭಾಗವನ್ನು ಅಧ್ಯಯನ ಮಾಡೋಣ. ಎಸ್, ಮೊದಲ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಸಿಪಿ ಎಂದು ಯಾರನ್ನು ಕರೆಯುತ್ತಾರೆ? ಎಸ್ ಉತ್ತರ. ಎಸ್ ಜಾನ್ ವಿದ್ಯಾರ್ಥಿಗಳು, ಎಸ್ ಪಂಡಿತ್ ಜವಾಹರಲಾಲ್ ನೆಹರುರವರ ಭಾರತದ ವಿದೇಶಾಂಗ ನೀತಿಯ ಸಿಪಿ ಅಥವಾ ನೇತಾರ ಎಂದು ಕೂಡ ಕರೆಯುತ್ತಾರೆ. ಎಸ್, ಸರಿಯಾದ ಉತ್ತರ. ಈಗ ಎರಡನೇ ಪ್ರಶ್ನೆ, ವಿದೇಶಾಂಗ ನೀತಿ ಎಂದರೆ? ಎಸ್ ಉತ್ತರಿಸಿರಿ ಬೇಗನೆ. ಎಸ್, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂತಹ ನೀತಿ ನಿಯಮಗಳನ್ನೇ ವಿದೇಶಾಂಗ ನೀತಿ ಎಂದು ಕರೆಯುತ್ತದೆ. ಬರ್ಕೊಂಡಿದ್ದೀರಲ್ಲ ಮಕ್ಕಳು? ಎಸ್, ಸರಿಯಾದ ಉತ್ತರ. ಹಾಗಾದರೆ ಮೂರನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ, ಪಂಚಶೀಲ ತತ್ವಗಳು ಯಾವ ಯಾವ ರಾಷ್ಟ್ರದ ಮಧ್ಯೆ ನಡೆಯಿತು? ಎಸ್ ಉತ್ತರ ಹೇಳಿ. ಎಸ್, ಭಾರತ ಮತ್ತು ಚೀನಾದ ಮಧ್ಯೆ 1954 ನಡೆದಿದ್ದನ್ನು ನಾವು ನೋಡ್ಬೋದು. ಎಸ್, ಈಗ ನಾನು ಮುಂದುವರೆದ ಭಾಗ, ಅಂದರೆ ನಾನು ಪಿ ಟಿ ಕೇಳಿದ್ದೆ ವಿದೇಶಾಂಗ ನೀತಿಯ ಅರ್ಥ ಮತ್ತು ಸ್ವರೂಪದ ಬಗ್ಗೆ ಹೇಳಿದ್ದೆ, ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ವಿ, ಹಾಗೆ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಪಂಚಶೀಲ ತತ್ವಗಳ ಬಗ್ಗೆ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಮೊದಲನೇ ಭಾಗದಲ್ಲಿ ತಿಳಿಸಿದ್ದೆ. ಈ ಎರಡನೇ ಭಾಗದಲ್ಲಿರ್ತಕ್ಕಂಥ ಅಲಿಪ್ತ ನೀತಿಯಿಂದ ಪ್ರಾರಂಭಿಸೋಣ. ಎಸ್, ಅಲಿಪ್ತ ನೀತಿ. ಅಲಿಪ್ತ ನೀತಿ ಅಂದರೆ ಎರಡನೇ ಜಾಗತಿಕ ಯುದ್ಧದ ನಂತರ, ವಿಶ್ವದ ಎರಡನೇ ಜಾಗತಿಕ ಯುದ್ಧ ಅಂದರೆ 1939-1945 ಎರಡನೇ ಮಹಾಯುದ್ಧ, ಜಾಗತಿಕವಾಗಿರ್ತಕ್ಕಂಥ ಎರಡನೇ ಮಹಾಯುದ್ಧ ನಡೆದ ಆ ಮಹಾಯುದ್ಧದ ನಂತರ ಅನೇಕ ಸಾವು ನೋವುಗಳು, ಅನೇಕ ಲಕ್ಷಾಂತರ ಕೋಟಿ ಕೋಟಿ ಜೀವಗಳಲ್ಲಿ, ಅನೇಕ ರಾಷ್ಟ್ರಗಳಲ್ಲಿ ಜೀವಹಾನಿಗಳಾಯಿತು, ಸಂಕುಲಗಳು ನಾಶ ಆದವು, ಅನೇಕ ಪ್ರದೇಶಗಳು ಕೂಡ ಕಣ್ಮರೆ ಆದವು ಕೂಡ ನಾವು ಹೇಳ್ಬೋದು. ಆ ನಂತರ ಎರಡನೇ ಜಾಗತಿಕ ಯುದ್ಧದ ನಂತರ ಒಂದು ಬಣ ಅಂದರೆ ಎರಡು ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರಗಳ ಬಣಗಳ ನಡುವೆ ಪೈಪೋಟಿ ನಡೀತವೆ. ಒಂದು ಅಮೇರಿಕ ದೇಶದ ಪ್ರಜಾತಂತ್ರ ಬಣ ಅಂದರೆ USA ಅಂತ ಕರಿತೀವಿ, ಅದು ಅಮೇರಿಕ ಸಂಯುಕ್ತ ಸಂಸ್ಥಾನದ ಪ್ರಜಾಪ್ರಭುತ್ವದ ಬಣದ ಒಂದು ಗುಂಪಾದರೆ, ಇನ್ನೊಂದು ಬಣ ಕಮ್ಯುನಿಸ್ಟ್ ಬಣದಾಗಿರ್ತಕ್ಕಂಥ USSR ಅಂದರೆ ಕಮ್ಯುನಿಸ್ಟ್ ಬಣ ಆಗಿರ್ತಕ್ಕಂಥ ರಷ್ಯನ್ ಒಕ್ಕೂಟ ಅಂತ ಕರಿತೀವಿ. ಅವೆರಡು ಬಣಗಳ ಮಧ್ಯೆ ಆಂತರಿಕವಾಗಿರ್ತಕ್ಕಂಥ ಬಿಕ್ಕಟ್ಟು ಇಡೀ ದೀರ್ಘವಾಗಿರ್ತಕ್ಕಂಥ ಪಯಣ ಆಯಿತು. ಏನು ಮೂರನೇ ಮಹಾಯುದ್ಧ ಆಗುತ್ತೋ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಅಂದರೆ ಒಂದು ಪರಿಸ್ಥಿತಿ, ಆ ರೀತಿಯಾಗಿರ್ತಕ್ಕಂಥ ಒಂದು ಶೀತಲ ಸಮರ ಆರಂಭ ಆಗಿತ್ತು. ಆ ಶೀತಲ ಸಮರವನ್ನು ಯಾವುದೇ ಬಣಕ್ಕೆ ಸೇರದೆ ಭಾರತ ಏನು ಮಾಡಿತು, ಯಾವುದೇ ಅಂದರೆ ಇಂತಹ ಸಂದರ್ಭದಲ್ಲಿ, ಇಂತಹ ವೇಳೆಯಲ್ಲಿ, ಆ ಸಮಯದಲ್ಲಿ ಯಾವುದೇ ಬಣಕ್ಕೆ ಸೇರದೆ ಏನಾಯಿತು, ತಟಸ್ಥವಾಗಿರ್ತಕ್ಕಂತಹ ನಿಲುವನ್ನು ಅನುಸರಿಸಿತು. ಆ ತಟಸ್ಥ ನಿಲುವನ್ನೇ ನಾವೇನು ಕರಿತೀವಿ, ಅಲಿಪ್ತ ನೀತಿ. ಅಂದರೆ ಯಾವುದೇ ಬಣಕ್ಕೆ ಸೇರದೆ, ಯಾವುದೇ ಶಕ್ತಿ ಬಣಕ್ಕೆ ಸೇರದೆ ಶಾಂತವಾಗಿರೋದು, ಅಂದರೆ ತಟಸ್ಥವಾಗಿರೋದು, ಸುಮ್ಮನಿತ್ತು ಬಿಡೋದು. ಅಂದರೆ ನಾವು ಅಲ್ಲಿ ಗುಣಾವಗುಣಗಳನ್ನು ಅವಲೋಕಿಸಿ ನಾವೇನು ಮಾಡ್ತು, ಭಾರತ ಯಾವುದೇ ಈ ಕಡೆ ರಷ್ಯಾ ಬಣಕ್ಕೂ ಸೇರಿದೆ ಕಮ್ಯುನಿಸ್ಟ್ ಬಣಕ್ಕೆ, ಈ ಕಡೆ ಪ್ರಜಾತಂತ್ರ ಬಣ ಆಗಿರ್ತಕ್ಕಂಥ ಅಮೆರಿಕ ದೇಶಕ್ಕೂ ಕೂಡ ಸೇರಿದೆ, ತಟಸ್ಥವಾಗಿತ್ತು. ಆ ತಟಸ್ಥವಾಗಿರ್ತಕ್ಕಂಥ ನಿಲುವನ್ನೇ ನಾವೇನು ಕರಿತೀವಿ, ಅಲಿಪ್ತ ನೀತಿ ಅಂತ ಕರಿತೀವಿ. ಎಸ್, ಇದು ಭಾರತದ ಒಂದು ಚಾಣಾಕ್ಷ ತಂತ್ರ ಅಂತ ಹೇಳ್ಬೋದು. ಭಾರತದ ಒಂದು ವಿದೇಶಾಂಗ ನೀತಿಯ ಶಿಲ್ಪಿ ಅಂದರೆ ರೂವಾರಿ ಆಗಿರ್ತಕ್ಕಂಥ ಪಂಡಿತ್ ನೆಹರು ಅವರು ಆಗಿರ್ಬೋದು. ಆಮೇಲೆ ನಂತರ ಎಸ್ ಈ ಗುರುಗಳು ಹೇಳ್ತಾ ಇದ್ದೀನಿ, ಪಂಡಿತ್ ನೆಹರು ಅವರ ವಿದೇಶಾಂಗ ನೀತಿಯ ಒಂದು ಧೋರಣೆಗಳಿರ್ಬೋದು, ಹಾಗೆ ಶಾಸ್ತ್ರೀಜಿಯವರ ಒಂದು ಧೋರಣೆಗಳಾಗಿರ್ಬೋದು, ಶಾಸ್ತ್ರೀಜಿಯವರ ಒಂದು ನೀತಿ ನಿಯಮ, ಅವರ ತತ್ವ ಸಿದ್ಧಾಂತಗಳಾಗಿರ್ಬೋದು, ಹಾಗೆಯೇ ನಂತರ ಶ್ರೀಮತಿ ಇಂದಿರಾ ಗಾಂಧಿಯವರಾಗಿರ್ಬೋದು, ಇವರ ನೀತಿಯಿಂದಾಗಿ ಇಡೀ ಭಾರತದ ಭವ್ಯ ಪರಂಪರೆಗೆ ಅಂದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಇತಿಹಾಸದ ಒಂದು ಪುಟದಲ್ಲಿ ಇಡೀ ವಿದೇಶಾಂಗ ನೀತಿ ಅಚ್ಚಳಿಯದಾಗಿರ್ತಕ್ಕಂಥದ್ದನ್ನು ಉಳಿದನ್ನು ನೋಡ್ಬೋದು. ಜೊತೆಗಿದಲ್ಲದೆ ಯಾವುದೇ ಬಣಕ್ಕೆ ಸೇರದೆ ಶಾಂತಿಯಿಂದ, ತಾಳ್ಮೆಯಿಂದ ಸಹಕರಿಸಿ ಆ ರಾಷ್ಟ್ರದಿಂದನೇ ನಾವು ಉದಾಹರಣೆಗೆ ಅಮೆರಿಕ ರಾಷ್ಟ್ರದಿಂದ ಆರ್ಥಿಕದ ಹರಿವನ್ನು ಪಡ್ಕೊಂಡ್ರೆ, ಹಾಗೆ ರಷ್ಯಾ ಬಲದಿಂದ ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಸಹಾಯವನ್ನು ಪಡೆದು ಭಾರತದ ವಿದೇಶಾಂಗ ನೀತಿ ಹೆಮ್ಮರವಾಗಿ ಬೆಳೆಯುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದ್ದಂತೂ ಕೂಡ ನಾವು ಹೇಳ್ಬೋದು. ಹಾಗೆ ಭಾರತ ಕೂಡ ಏನಾಗಿದೆ, ಒಂದು ಶಾಂತಿ ಪ್ರಿಯ ರಾಷ್ಟ್ರವಾಗಿದೆ. ಯಾವುದೇ ಅಂದರೆ ಇಡೀ ಖಂಡಿಸ್ತಾ ಇದೆ ಒಂದು ನಮ್ಮ ನೀತಿಯಲ್ಲಿ, ಭಾರತದ ಒಂದು ವಿದೇಶಾಂಗ ನೀತಿಯ ಅಂಶಗಳಲ್ಲಿ ಅಲಿಪ್ತ ನೀತಿಯು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ನಾವು ಹೇಳ್ಬೋದು. ಸರಿ, ಈಗ ನಾವು ಹಾಗೆ ಇದಲ್ಲದೆ ನಾನು ಹೇಳಿದ್ದೆ ಇನ್ನೂ ಪ್ರಧಾನಿ ಆಗಿರ್ತಕ್ಕಂಥ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಆಗಿರ್ತಕ್ಕಂತಹ ಪಂಡಿತರು, ಹಾಗೆ ಸಾಹಿತಿಗಳು, ಉತ್ತಮ ವಾಗ್ಮಿಗಳಾಗಿರ್ತಕ್ಕಂತಹ ವಾಜಪೇಯಿಯವರ ಕಾಲದಲ್ಲಿ ಕೂಡ ಈ ಅಲಿಪ್ತ ನೀತಿಗೆ ಅಂದರೆ ಅಲಿಪ್ತ ನೀತಿಯ ಮುಂದುವರೆದ ಭಾಗದಲ್ಲಿಯೂ ಕೂಡ ಶಾಂತಿಯಿಂದ, ಅತ್ಯಂತ ತಾಳ್ಮೆಯಿಂದ,
ವಿಶ್ವಸಂಸ್ಥೆಯಲ್ಲಿ ಈಗ ನಾನು ಹೇಳಿದ್ದೀನಿ, ಪಂಡಿತ್ ನೆಹರು ಆಗಿರ್ಬೋದು, ಶಾಸ್ತ್ರೀಜಿ ಅವರಾಗಿರ್ಬೋದು, ಹಾಗೆ ಇಂದಿರಾ ಗಾಂಧಿ ಅವರಾಗಿರ್ಬೋದು, ಇವರೆಲ್ಲರ ಒಂದು ಧೋರಣೆ, ಮುಂದುವರಾಜನದ ಧೋರಣೆಯಿಂದಾಗಿ ಇಡೀ ವಿಶ್ವಸಂಸ್ಥೆಯ ಪ್ರತಿಯೊಂದು ಸಭೆಯಲ್ಲಿ ಕೂಡ ನಾವೇನಿದೆ ಅಲಿಪ್ತ ನೀತಿಯನ್ನು ಖಂಡಿಸುತ್ತಾ, ಅಲಿಪ್ತ ನೀತಿಯನ್ನು ವಿರೋಧಿಸುತ್ತಲೇ ಬಂದಿದೆ. ಜೊತೆಗೆ ಜಗತ್ತಿನ ಯಾವ ಮೂಲೆ ಮೂಲೆ ಆಗಿರ್ಬೋದು, ಯಾವುದೇ ಒಂದು ಬಣಕ್ಕೆ ಸೇರದೆ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಹಕ್ಕು, ಯಾವುದೇ ಒಂದು ಧೋರಣೆ ಅನುಸರಿಸದೆ ಶಾಂತಿಯಿಂದ, ತಾಳ್ಮೆಯಿಂದ, ಅತ್ಯಂತ ಸಹಕಾರ ಮೂಲಕ ವಿದೇಶಾಂಗ ನೀತಿಯನ್ನು ಅನುಸರಿಸಿದ್ದನ್ನು ನಾವು ಹೇಳ್ಬೋದು. ಈಗ ನಂತರ ಮೂರನೇದಾಗಿರ್ತಕ್ಕಂತಹ ಒಂದು ವಸಾಹತು ಶಾಹಿತ್ವಕ್ಕೆ ವಿರೋಧ, ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ಏನಂದರೆ ಈ ಉದಾಹರಣೆಗೆ ಭಾರತಕ್ಕೆ ಯಾರು ಸ್ನೇಹ ಜಾಸ್ತಾರೆ ಅವರಿಗೆ ಪ್ರೀತಿ ವಿಶ್ವಾಸವನ್ನು ಕೊಡುವಂಥದ್ದನ್ನು ಮಾಡ್ತಾರೆ, ಯಾರು ಭಾರತಕ್ಕೆ ವಿರೋಧವನ್ನು ಮಾಡ್ತಾರೆ ಅವರಿಗೆ ಪ್ರತಿತಂತ್ರವನ್ನು ತೋರಿಸುವಂಥದ್ದನ್ನು ಜಾಣ್ಮೆಯನ್ನು ಅನುಸರಿಸತಕ್ಕಂಥ ಒಂದು ವಿದೇಶಾಂಗ ನೀತಿಯನ್ನು ಕೂಡ ನಾವು ಹೇಳ್ಬೋದು. ಉದಾಹರಣೆಗೆ ಪಾಕಿಸ್ತಾನ 1948, 1965, 1971 ಭಾರತದ ಮೇಲೆ ಆಕ್ರಮಣ ಮಾಡಿತು. ಆಗಿದ್ದರೂ ಕೂಡ ಭಾರತ ಆ ಪಾಕಿಸ್ತಾನದ ರಾಷ್ಟ್ರವನ್ನು ಅತ್ಯಂತ ಚಾಣಾಕ್ಷದ, ಅತ್ಯಂತ ಯುದ್ಧದ ಸನ್ನಿವೇಶದಿಂದ, ಅತ್ಯಂತ ಭದ್ರತಾ ವ್ಯವಸ್ಥೆಯಿಂದ ಅದನ್ನು ಹೊಡೆದುರಿಸಿದಂಥ ಘಟನೆಯನ್ನು ಕೂಡ ನೋಡ್ಬೋದು. ಅಷ್ಟೇ ಅಲ್ಲದೆ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ, ಪಂಡಿತರಾಗಿರ್ತಕ್ಕಂಥ, ಸಾಹಿತಿಗಳಾಗಿರ್ತಕ್ಕಂಥ ವಾಜಪೇಯಿಯವರ ಕಾಲಾವಧಿಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ಬಲಿಗೊತ್ತಿ ಶಾಂತಿ ಪ್ರಿಯ ರಾಷ್ಟ್ರವಾಗಿ, ಶಾಂತಿಯಿಂದ, ಅತ್ಯಂತ ತಾಳ್ಮೆಯಿಂದ, ಸಹಕಾರ ಮೂಲಕ, ಸಂಘಟನೆ ಮೂಲಕ, ಉದಾಹರಣೆಗೆ ಲಾಹೋರ್ ಇರ್ಬೋದು, ಅಜ್ಮೀರ್ ಆಗಿರ್ಬೋದು, ಆ ಲಾಹೋರ್ ಭಾರತ ಮೂಲಕ ಇದ್ರ ಮೂಲಕ ಕೂಡ ಬಸ್ ಸಂಚಾರ ಮಾಡೋದ್ರ ಮೂಲಕ, ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಮ್ಮತವಾಗಿರ್ತಕ್ಕಂಥ, ಸ್ನೇಹಿತವಾಗಿರ್ತಕ್ಕಂಥ ಒಪ್ಪಂದ ಮಾಡುವ ಸಲುವಾಗಿ ಕೂಡ ಪ್ರಯತ್ನ ಪಟ್ಟರೂ ಕೂಡ ಪದೇ ಪದೇ ಭಾರತದ ಮೇಲೆ ಆಕ್ರಮಣ ಮಾಡುವಂಥ ಧೋರಣೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸರಿ, ಈಗ ನಂತರ ಮೂರನೇದಾಗಿರ್ತಕ್ಕಂಥ ವಸಾಹತು ಶಾಹಿತ್ವಕ್ಕೆ ವಿರೋಧ. ವಸಾಹತು ಶಾಹಿತ್ವಕ್ಕೆ ವಿರೋಧ ಎಂದರೇನು ಅಂದರೆ, ಒಂದು ರಾಷ್ಟ್ರದ ಸಾರ್ವಭೌಮತೆಯನ್ನು ಧಿಕ್ಕರಿಸಿ, ಒಂದು ರಾಷ್ಟ್ರದ ಯಾವುದೇ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು, ಆ ದೇಶದ ಸಾರ್ವಭೌಮತೆಯನ್ನು, ಆ ದೇಶದ ಸಾರ್ವಭೌಮತೆಗೆ ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ, ಏನು ಮಾಡೋದು, ಆ ದುರುಪಯೋಗಪಡಿಸಿಕೊಳ್ಳುವುದನ್ನೇ ನಾವೇನು ಕರಿತೀವಿ, ವಸಾಹತು ಶಾಹಿತ್ವ ಅಂತ ಕರಿತೀವಿ. ಇದು ಇಡೀ ನಮ್ಮ ಭಾರತ ಯಾವಾಗ ಸ್ವತಂತ್ರ ಆಗಿದ್ದ ಪೂರ್ವದಲ್ಲಿ ಕೂಡ ಇರ್ಬೋದು, ಸ್ವತಂತ್ರ ನಂತರ ಕೂಡ ಇರ್ಬೋದು, ವಸಾಹತು ಶಾಹಿತ್ವಕ್ಕೆ ವಿರೋಧಿಸುತ್ತಲೇ ಬಂದಿದೆ. ಅಂದರೆ ನಮ್ಮ ವಿದೇಶಾಂಗ ನೀತಿಯ ಒಂದು ಅಂಶಗಳಲ್ಲಿ ಕೂಡ ವಸಾಹತು ಶಾಹಿತ್ವಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಲೇ ಬಂದಿದೆ, ಯಾವುದೇ ಬಣ ಆಗಿರ್ಬೋದು. ಉದಾಹರಣೆಗೆ ಈ ಕಾನೂನು ಅಂತಂದರೆ, ಯಾವುದೇ ಒಂದು ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಅಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳಿರ್ಬೋದು, ಯಾವುದೇ ಒಂದು ಸಂಪನ್ಮೂಲ ತೆಗಿರ್ಬೋದು, ಅದನ್ನು ಧಕ್ಕೆಯನ್ನು ತರುವಂಥ ಒಂದು ಪ್ರಯತ್ನ ಈ ವಸಾಹತು ಶಾಹಿತ್ವದ ಒಂದು ಧೋರಣೆಯಾಗಿದೆ. ಈ ಧೋರಣೆಯನ್ನು ವಿಶ್ವಸಂಸ್ಥೆಯಲ್ಲಿ ಖಂಡಿಸುತ್ತಾ, ಈ ವಿರುದ್ಧ ಅಂದರೆ ಜಾಗತಿಕ ಮಟ್ಟದಲ್ಲಿ, ಯಾವುದೇ ಒಂದು ಉದಾಹರಣೆ ಪ್ರಪಂಚದಲ್ಲಿರ್ತಕ್ಕಂಥ ಸುಮಾರು 200 ರಾಷ್ಟ್ರದಲ್ಲಿ, ಯಾವುದೇ ರಾಷ್ಟ್ರದ ಒಂದು ಮೂಲೆಯಲ್ಲಿ ಕೂಡ ಈ ವಸಾಹತು ಶಾಹಿ ಬಗ್ಗೆ ಏನಾದರೂ ಅಂಶಗಳು ಕಂಡು ಬಂದಾಗ ಅದನ್ನು ಖಂಡಿಸುವಂಥ ಪ್ರಯತ್ನ ಭಾರತ ಮಾಡ್ತಾ ಇದೆ ಅಂತ ಕೂಡ ನಾವು ಹೇಳಬಹುದು. ಸರಿ, ಉದಾಹರಣೆಗೆ ನಾವು ಕೆಲವೊಂದು ಸಮ್ಮೇಳನಗಳಲ್ಲಿ, ಕೆಲವೊಂದು ವೇದಿಕೆಗಳಲ್ಲಿ ಉದಾಹರಣೆಗೆ ಆಗಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಆ ವಸಾಹತು ಶಾಹಿತ್ವಕ್ಕೆ ವಿರೋಧ ವ್ಯಕ್ತಪಡಿಸತಕ್ಕಂಥ ಒಂದು ಅಂಶವನ್ನು, ಉದಾಹರಣೆಗೆ ಇಲ್ಲೇ ದೆಹಲಿಯಲ್ಲಿ ನಡೆದ 1949 ದೆಹಲಿಯಲ್ಲಿ ನಡೆದಿರ್ತಕ್ಕಂಥ, ಹಾಗೆ 1955 ಬಾಂಡವಾಳದಲ್ಲಿ ನಡೆದಿರ್ತಕ್ಕಂಥ ಒಂದು ಏಷ್ಯಾ ರಾಷ್ಟ್ರಗಳ ಒಕ್ಕೂಟದಲ್ಲಿ ಈ ವಸಾಹತು ಶಾಹಿತ್ವಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವ ಮೂಲಕ ಭಾರತದ ತನ್ನ ನಿಲುವನ್ನು ಸ್ಪಷ್ಟವಾಗಿ ತಿಳಿಸಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಸರಿ, ಇದಲ್ಲದೆ ಈ ವಸಾಹತು ಶಾಹಿಯಿಂದ ಇಡೀ ಜಾಗತಿಕವಾಗಿ ಜಗತ್ತಿನಲ್ಲಿ ಯಾವುದೇ ಅಂದರೆ ಒಂದು ರಾಷ್ಟ್ರದ ಒಂದು ಅದರ ಹಕ್ಕು, ಅದರಲ್ಲಿರ್ತಕ್ಕಂಥ ಆತ್ಮಗೌರವವನ್ನು, ಅದರಲ್ಲಿರ್ತಕ್ಕಂಥ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಪ್ರಯತ್ನ ಮಾಡಬಾರದಂತೂ ಕೂಡ ಪ್ರತಿಯೊಂದು ವಿಶ್ವಸಂಸ್ಥೆ ಅಂದರೆ ಪ್ರತಿಯೊಂದು ವರ್ಷದಲ್ಲಿ ನಡೆಯುವಂಥ ಒಂದು ಸಮ್ಮೇಳನದಲ್ಲಿ ಅಂದರೆ ಸಭೆಗಳಲ್ಲಿ ಇಲ್ಲಿ ಪ್ರತಿಯನ್ನು ಒಡ್ಡುತ್ತಾ ಈ ವಸಾಹತು ಶಾಹಿದ ವಿರೋಧವನ್ನು ವ್ಯಕ್ತಪಡಿಸುತ್ತಲೇ ಭಾರತ ಬಂದಿದೆ ಅಂತ ಹೇಳ್ಬೋದು. ಈಗ ನಾನು ನಾಲ್ಕನೇದಾಗಿ ವರ್ಣಭೇದ ನೀತಿಯ ವಿರೋಧ. ವರ್ಣಭೇದ ನೀತಿಯ ವಿರೋಧ ಅಂದರೆ, ಇಲ್ಲಿ ನಾವೇನು ಮಾಡ್ತಾ ಇದ್ವಿ, ಭಾರತದಲ್ಲಿ ಜಾತಿಯನ್ನು ಆಧರಿಸಿ ನಾವೇನು ಮಾಡ್ತೀವಿ, ಇಲ್ಲೇ ಜಾತಿಯನ್ನು ಆಧರಿಸಿ ನಾವು ಮೇಲ್ವರ್ಗ ಕೆಳವರ್ಗ ಅಂತ ಹೇಗೆ ಭಾರತದಲ್ಲಿ ವಿಭಿನ್ನವಾಗಿ ಸ್ತರಗಳಾಗಿ ಮಾಡ್ತೀವೋ, ಹಾಗೆ ಪಾಶ್ಚಿಮಾತ್ಯದಲ್ಲಿ ಅಂದರೆ ಯುರೋಪಿನ ರಾಷ್ಟ್ರಗಳಲ್ಲಿ ಅಂದರೆ ಪ್ರತಿಯೊಂದು ರಾಷ್ಟ್ರಗಳಲ್ಲಿ, ಉದಾಹರಣೆಗೆ ಅದು ಅತಿ ಹೆಚ್ಚು ಇರುವುದು ಆಫ್ರಿಕಾ ಖಂಡದಲ್ಲಿ. ಅಂದರೆ ಏನು ಮಾಡಿದ್ರು, ಒಂದು ಜನಾಂಗವನ್ನು ಅಥವಾ ಒಂದು ಜನಾಂಗ ಇರ್ಬೋದು ಅಥವಾ ಒಂದು ವರ್ಣದ ಜನಸಮುದಾಯವನ್ನು ಆಗಿರ್ಬೋದು, ಇಲ್ಲಿ ಏನು ಮಾಡಿದ್ರು ಆ ಇನ್ನೊಂದು ಜನಾಂಗದ ಅಥವಾ ಇನ್ನೊಂದು ಒಂದು ಬಣ್ಣವನ್ನು ಆಧರಿಸಿ ಇಲ್ಲಿ ವಿಭಿನ್ನಗಳಾಗಿ ಅಂದರೆ ಬೇರೆ ಬೇರೆಗಳಾಗಿ ರೀತಿಯಾಗಿರ್ತಕ್ಕಂಥ ಕಾಣುವುದನ್ನು ಅಂದರೆ ಕಡೆಗಣಿಸಿ ವಿರೋಧಿಸುವ ಒಂದು ನೀತಿಯ, ಅಂದರೆ ಒಂದು ಜನಾಂಗ ಆಗಿರ್ಬೋದು ಅಥವಾ ಒಂದು ಸಮುದಾಯರಾಗಿರ್ಬೋದು, ಆ ಸಮುದಾಯವನ್ನು
ವಿಭಿನ್ನವಾಗಿ ಅಂದರೆ ಕಡೆಗಣಿಸಿ ಅವರನ್ನು ಅಂದರೆ ಅವರ ಮೇಲೂ ಇವರು ಕೀರು ಎಂದು ವಿಭಿನ್ನವಾಗಿ ವಿಂಗಡಿಸುವಂಥ ಒಂದು ಏನು ಪ್ರಯತ್ನ ಇರ್ತಲ್ಲ ಆ ಪ್ರಯತ್ನವನ್ನು ಭಾರತ ವಿರೋಧಿಸುತ್ತಲೂ ಕೂಡ ಬಂದಿದೆ. ಉದಾಹರಣೆಗೆ ಸ್ವತಂತ್ರ ಪೂರ್ವಕ್ಕಿನ ಪೂರ್ವದಲ್ಲಿ ಭಾರತದ ರಾಷ್ಟ್ರ ಪಿತಾಮ ಆಗಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರು ಕೂಡ ಈ ವರ್ಣಭೇದ ನೀತಿಯನ್ನು ಖಂಡಿಸಿದಂತಹ ಪ್ರಯತ್ನವನ್ನು ಕೂಡ ನಾವು ನೋಡ್ಬೋದು ಮಕ್ಕಳ. ಎಸ್, ಇಲ್ಲಿದೆ ಅಲ್ಲ ಸ್ವತಂತ್ರ ಭಾರತದ ರಾಷ್ಟ್ರ ಪಿತಾಮ ಎಂದು ಕರಿತೀವಲ್ಲ ಮಹಾತ್ಮ ಗಾಂಧೀಜಿಯವರು ಈ ವರ್ಣಭೇದ ನೀತಿಯನ್ನು ವಿರುದ್ಧ ಖಂಡಿಸ್ತಾರೆ. ಆದರೆ ಇಡೀ ಈಗಲೂ ಕೂಡ ನಡೀತಕ್ಕಂಥ ಸಮಯದಲ್ಲಿ ಇದನ್ನು ಆಫ್ರಿಕಾ ಖಂಡದ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಒಂದು ಮುಖಂಡರಾಗಿರ್ತಕ್ಕಂತಹ ನೆಲ್ಸನ್ ಮಂಡೇಲಾ ಅವರು ಬರ್ತಾರೆ. ಆ ನೆಲ್ಸನ್ ಮಂಡೇಲಾರವರ ಒಂದು ಪ್ರಯತ್ನದಿಂದ ಇಡೀ ಜಾಗತಿಕವಾಗಿ ಅಂದರೆ ಇಲ್ಲಿ ಅವರನ್ನು ನಾವು ವರ್ಣಭೇದಿಯ ನೀತಿಯ ರೂವಾರಿ ಎಂದು ಕರೆಯುತ್ತೇವೆ. ಅಂದರೆ ವರ್ಣಭೇದಿಯ ನೀತಿಯ ವಿರೋಧದ ಆಂದೋಲನದ ಧ್ರುವತಾರೆ ಅಂತೇಳಿ ನಾವು ಯಾರನ್ನು ಕರಿತೀವಿ, ನೆಲ್ಸನ್ ಮಂಡೇಲಾ. ಇವರು ದಕ್ಷಿಣ ಆಫ್ರಿಕಾದ ರಾಷ್ಟ್ರೀಯ ಒಂದು ಕಾಂಗ್ರೆಸ್ನ ವಿರೋಧ ವ್ಯಕ್ತಿಯಾಗಿ ಇಡೀ ವರ್ಣಭೇದಿಯ ನೀತಿಯನ್ನು ಖಂಡಿಸಿ ಒಂದು ಯಶಸ್ವಿಯಾಗಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಅಂತಲೂ ಕರೆಯಬಹುದು. ಹಾಗಾಗಿ ಇವರನ್ನು ಆಫ್ರಿಕಾದ ಗಾಂಧಿ ಎಂದು ಕರೆಯುತ್ತೇವೆ. ಭಾರತದ ಗಾಂಧಿ ಮಹಾತ್ಮ ಗಾಂಧಿ, ಆದರೆ ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತೂ ಇವರನ್ನು ಯಾರನ್ನು ಕರಿತಾ ಇದ್ವಿ, ನೆಲ್ಸನ್ ಮಂಡೇಲಾ ಅವರನ್ನು ಕರಿತೀವಿ. ಉದಾಹರಣೆಗೆ ಸುಮಾರು 26 ವರ್ಷಗಳ ಕಾಲ, ಸುದೀರ್ಘವಾಗಿ 26 ವರ್ಷಗಳ ಕಾಲ ಈ ವರ್ಣಭೇದಿ ನೀತಿಗಳನ್ನು ಖಂಡಿಸಿ ಜೈಲಿನಲ್ಲಿ ನಿಂತುಕೊಂಡು ಉಪವಾಸ ನಿಂತು ಇಡೀ ಜಗತ್ತಿಗೆ ಒಂದು ನಾಂದಿ ಹೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಯಾರು ಹೇಳಿದ್ರೆ ಇವರೇ ನೆಲ್ಸನ್ ಮಂಡೇಲಾ ಅಂತ ಹೇಳ್ಬೋದು. ಇವರು ವರ್ಣಭೇದಿಯ ನೀತಿಯನ್ನು ಖಂಡಿಸಿದ ಜೊತೆಗೆ ವಿಶ್ವದ ಒಂದು ಸಂಸ್ಥೆಯಲ್ಲೇ ಇಡೀ ಒಂದು ಜಾಗತಿಕ ಮಟ್ಟದಲ್ಲೇ ಒಬ್ಬ ಪ್ರಮುಖ ರೂವಾರಿಯಾಗಿ ಆ ವರ್ಣಭೇದಿಯ ನೀತಿಗೆ ನಾಂದಿ ಹಾಡಿದಂಥ ಒಬ್ಬ ಧ್ರುವತಾರೆ ಅಂತ ಹೇಳ್ಬೋದು. ಸರಿ, ಅದಲ್ಲದೆ ಈ ನೀತಿಯಿಂದ ಒಂದು ಅಮಾನವೀಯವಾಗಿರ್ತಕ್ಕಂಥ ಒಂದು ಅತ್ಯಂತವಾಗಿರ್ತಕ್ಕಂಥ ಈ ಮಾನವನ ಹಕ್ಕುಗಳ ಒಂದು ಉಲ್ಲಂಘನೆ ಆಗಿರ್ಬೋದು ಅಥವಾ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಕೂಡ ಆಗಿರ್ಬೋದು, ಆ ಹಕ್ಕಿಗೆ ಇದು ಒಂದು ತುಚಿಯಾಗಿರ್ತಕ್ಕಂಥದ್ದಾಗಿದೆ. ಜೊತೆಗೆ ವಿಶ್ವದ ಶಾಂತಿ ಮತ್ತು ಸಹಬಾಳ್ವೆಗೆ ಒಂದು ಮಾರಕವಾದಂಥ ಒಂದು ಅಂಶ ಅಂತ ಕೂಡ ನಾವು ಹೇಳ್ಬೋದು. ಯಾವುದು ವರ್ಣಭೇದ ಏನೇನಾಗ್ಬೋದು, ಇದು ಅಮಾನವಾಗಿರ್ತಕ್ಕಂಥ ಒಂದು ಮಾನವೀಯ ಕೃತ್ಯ ಅಥವಾ ಅಮಾನವೀಯ ಕೃತ್ಯ ಆಗಿರ್ಬೋದು, ಜೊತೆಗೆ ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಕೂಡ ಆಗಿರ್ಬೋದು, ಜೊತೆಗೆ ಇದು ವಿಶ್ವದ ಶಾಂತಿ ಮತ್ತು ಸಹಬಾಳ್ವೆಗೆ ಧಕ್ಕೆಯನ್ನು ತರುವಂಥ ಒಂದು ಪ್ರಯತ್ನ ಇದಾಗಿದೆ ಅಂತ ಕೂಡ ಹೇಳ್ಬೋದು. ಇದರ ವಿರುದ್ಧ ಪ್ರತಿಯೊಂದು ನಮ್ಮ ರಾಷ್ಟ್ರದ ಒಂದು ವಿದೇಶಾಂಗ ನೀತಿಯಲ್ಲಿ, ಭಾರತದ ವಿದೇಶಾಂಗ ನೀತಿಯಲ್ಲಿ ಮೂಲಭೂತ ಆಗಿರ್ತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸಬಹುದು. ಸರಿ, ಇದಾದಮೇಲೆ ನಾವು ಮುಂದುವರೆದ ಭಾಗವಾಗಿ 5ನೇ ಪಾಯಿಂಟು ನಿಶಸ್ತ್ರೀಕರಣ ಅಂತ ಕರಿತಾ ಇದ್ದೀವಿ. ಸರಿ, ನಿಶಸ್ತ್ರೀಕರಣ ಅಂದರೆ ಏನು ಅಂದರೆ, ಇಲ್ಲಿ ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದನ್ನು, ಅಂದರೆ ಯಕ್ತುಮಾಗಿ ಸಂಪೂರ್ಣವಾಗಿ ಇಡೀ ಶಸ್ತ್ರಾಸ್ತ್ರಗಳನ್ನು ನಿರ್ಬಂಧಿಸಲಿಕ್ಕೆ ಅಥವಾ ಆ ಒಂದು ಹಂತವನ್ನು ಕೊನೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಇಡೀ ಪ್ರತಿಯೊಂದು ದೇಶಕ್ಕೂ ಪ್ರತಿಯೊಂದು ಜಗತ್ತಿಗೂ ಕೂಡ ಶಸ್ತ್ರಾಸ್ತ್ರಗಳು ಬೇಕೇ ಬೇಕಾಗುತ್ತೆ. ಯಾಕಂದರೆ ಭಾರತದ ಒಂದು ರಾಷ್ಟ್ರ ಶಾಂತಿ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಪದೇ ಪದೇ ಪಾಕಿಸ್ತಾನ ಆಗಿರ್ಬೋದು ಅಥವಾ ಚೀನಾ ರಾಷ್ಟ್ರ ಆಗಿರ್ಬೋದು ಅಥವಾ ಅಫ್ಘಾನಿಸ್ತಾನದಾಗಿರ್ಬೋದು ಯಾರಾದರೂ ಕೂಡ ಏನು ಮಾಡ್ತಾ ಇದ್ದರೆ ಆ ಪ್ರಾದೇಶಿಕ ಅಸಮಾನತೆ ಮೂಲಕ ಭಾರತದ ಮೇಲೆ ಉಗ್ರಗಾಮಿಗಳನ್ನು ಬಿಡುವುದರ ಮೂಲಕ ಆಗಿರ್ಬೋದು ಅಥವಾ ಸೈನಿಕ ಪ್ರಚೋದನೆ ಕಾರ್ಯಗಳ ಮೂಲಕ ಆಗಿರ್ಬೋದು, ಇವ್ರು ಏನು ಮಾಡ್ತಾ ಇದ್ದರೆ ಭಾರತದ ಮೇಲೆ ಆಕ್ರಮಣ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಭಾರತ ಆದರೂ ಕೂಡ ವಿಶ್ವಸಂಸ್ಥೆಯಲ್ಲಿ ಹಿಂದಿನಿಂದಲೂ ಕೂಡ ಏನು ಮಾಡ್ತಾ ಇದ್ದರೆ ನಿಶಸ್ತ್ರೀಕರಣ ಅಂದರೆ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸಬೇಕು. ಆ ಶಸ್ತ್ರಾಸ್ತ್ರಗಳನ್ನು ಉದಾಹರಣೆಗೆ ಪಾಯಿಂಟ್ ಮಾಡ್ತೀವಿ, ಯಾವ್ಯಾವ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಆಗಿರ್ಬೋದು ಅಥವಾ ಮಾರಾಟ ಆಗಿರ್ಬೋದು ಅಥವಾ ಅದನ್ನು ಸಂಗ್ರಹಣೆ ಕೂಡ ಆಗಿರ್ಬೋದು, ಈ ಮೂರು ಅಂಶ ಯಾವ್ಯಾವ ಪಾಯಿಂಟು, ಒಂದು ಶಸ್ತ್ರಾಸ್ತ್ರಗಳ ಉತ್ಪಾದನೆ ಅದನ್ನು ತಯಾರಿಸುವುದಾಗಿರ್ಬೋದು ಅಥವಾ ಅದನ್ನು ಮಾರಾಟ ಮಾಡುವುದರಾಗಿರ್ಬೋದು ಅಥವಾ ಅದನ್ನೇನಾಗಿರ್ಬೋದು ಅದರ ಸಂಗ್ರಹಣೆಯನ್ನು ಕೂಡ ಆಗಿರ್ಬೋದು, ಇವುಗಳನ್ನು ಮಾಡಬಾರ್ದು ಅಥವಾ ಈ ಪೈಪೋಟಿ ನಡೆದಿತ್ತು ಅಂತಹ ಪೈಪೋಟಿ ಸಂದರ್ಭದಲ್ಲಿ, ಉದಾಹರಣೆಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೇಕು, ಇಲ್ಲಿದೆಯಲ್ಲ ಈ ಪಾಯಿಂಟ್ಸ್ ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂದರೆ ಇಡೀ ಏನು ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವುದು ಪ್ರಯೋಗ ಮಾಡುವುದು ಇಡೀ ಇದು ಜಾಗತಿಕ ಮಾನವ ಕುಲಕ್ಕೆ ಇಡೀ ಮಾನವ ಸಂಕುಲಕ್ಕೆ ನಾಶ ಆಗುವಂಥ ಒಂದು ಪರಿಸ್ಥಿತಿ ಬರುತ್ತೆ, ಅದಕ್ಕೆ ಹಂತ ಹಂತವಾಗಿ ನಿಲ್ಲಬೇಕು. ಉದಾಹರಣೆಗೆ ಈ ಪಾಯಿಂಟ್ಸ್ ಕೂಡ ನಾವು ನೋಡ್ಬೋದು, ಈ ಶಸ್ತ್ರಾಸ್ತ್ರಗಳ ಒಂದು ರಾಷ್ಟ್ರದ ಮೇಲೆ ಇನ್ನೊಂದು ಪ್ರದೇಶದ ಮೇಲೆ ಅಣುಗಳನ್ನು ಪ್ರಯೋಗಿಸುವ ಮೂಲಕ ಆ ಸ್ಫೋಟಕ ವಸ್ತುಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷೆಯ ಮೂಲಕ ಇವುಗಳನ್ನು ನಿಲ್ಲಿಸಬೇಕು ಅಥವಾ ಹಂತ ಹಂತವಾಗಿ ಇವುಗಳನ್ನು ಏನು ಮಾಡಬೇಕು, ನಾವು ಅದರಲ್ಲಿರ್ತಕ್ಕಂಥ ಉತ್ಪಾದನೆ ಆಗಿರ್ಬೋದು ಅದರಲ್ಲಿರ್ತಕ್ಕಂಥ ಮಾರಾಟ ಆಗಿರ್ಬೋದು ಅದರಲ್ಲಿರ್ತಕ್ಕಂಥ ಸಂಗ್ರಹಣೆ ಆಗಿರ್ಬೋದು ಅದನ್ನು ನಿಲ್ಲಿಸಬೇಕು ಅನ್ನುವ ಪ್ರಯತ್ನ ಭಾರತವು ಕೂಡ ಪ್ರಾಚೀನ ಕಾಲದಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ವತಂತ್ರ ನಂತರ ವಿಶ್ವಸಂಸ್ಥೆಯಲ್ಲಿ ಪ್ರತಿ ವರ್ಷ ಕೂಡ ಸಭೆಯಲ್ಲಿ ಕೂಡ ಅದು ಏನು ಮಾಡ್ತಾ ಇದೆ, ಮಂಡಿಸ್ತಾ ಇದೆ. ಜೊತೆಗೆ ಇದು ಏನಾಗ್ತಿದೆ,
ಜಾಗತಿಕ ಮಟ್ಟದಲ್ಲಿ ಈ ಶಸ್ತ್ರಾಸ್ತ್ರಗಳ ಪ್ರಯೋಗದಿಂದ ಇಡೀ ಪರಿಸರಕ್ಕೆ, ಈ ವನ್ಯ ಸಂಕುಲ ಜೀವಿಗಳಿಗೆ, ವನ್ಯ ಸಂಕುಲ ಜೀವರಾಶಿಗೂ ಕೂಡ ಏನಾಗ್ತಾ ಇದೆ, ನಾಶ ಆಗುವುದನ್ನು ಕೂಡ ಪ್ರತಿಪಾದಿಸ್ತಾ ಬಂದಿದೆ. ಜೊತೆಗೆ ಭಾರತ ಕೂಡ ತನ್ನ ಸಂವಿಧಾನದಲ್ಲಿ, ಭಾರತದ ಸಂವಿಧಾನದ ಒಂದು ತನ್ನದೇ ಆಗಿರ್ತಕ್ಕಂಥ 51ನೇ ವಿಧಿಯಲ್ಲಿ ಅಲ್ಲಿ ಏನು ನಡೀತದೆ, ಅಂತಾರಾಷ್ಟ್ರೀಯ ಶಾಂತಿ, ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ಕೊಡುವುದನ್ನು ನಾವು ಮಾಡುವುದನ್ನು ನಾವು ಯಾವುದು 51ನೇ ವಿಧಿಯ ಪ್ರಕಾರ ಏನಿದೆ, ಅಂತಾರಾಷ್ಟ್ರೀಯ ಸೌಹಾರ್ದದಲ್ಲಿ, ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ಕೊಡುವ ಒಂದು ಪ್ರಯತ್ನವೂ ಕೂಡ, ಅಂದರೆ ಗೌರವ ಕೊಡುವ ಒಂದು ಕಾನೂನು ಕೂಡ ಭಾರತದ ಸಂವಿಧಾನದಲ್ಲಿ ತಂದಿರುವುದು ನಮ್ಮ ವಿದೇಶಾಂಗ ನೀತಿಗೆ ಒಂದು ಹೊಸ ಕೈಗನ್ನಡಿ ಆಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಎಸ್, ಇಷ್ಟು. ಇದಲ್ಲದೆ ಕೂಡ ಇನ್ನೂ ಕಾಮನ್ವೆಲ್ತ್ ಒಕ್ಕೂಟಗಳ ರಾಷ್ಟ್ರ ಇರ್ಬೋದು, ಅಥವಾ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಒಕ್ಕೂಟಗಳ ಒಂದು ರಾಷ್ಟ್ರಗಳಲ್ಲಿರ್ಬೋದು, ಅಲ್ಲಿ ಕೂಡ ಏನಾಗ್ತಿದೆ, ಈ ನಿಶಸ್ತ್ರೀಕರಣ ಅಂದರೆ ಆಗ್ತಕ್ಕಂಥ ಜಾಗತೀಕರಣ ಇರ್ಬೋದು, ಕೈಗಾರಿಕರಣ ಇರ್ಬೋದು, ಇವನ್ನೆಲ್ಲವನ್ನು ಖಂಡಿಸುವ ಜೊತೆಗೆ ಇವುಗಳನ್ನು ಪ್ರತಿಯೊಂದು ವೇದಿಕೆಯಲ್ಲಿ, ಪ್ರತಿಯೊಂದು ಸಭೆಯಲ್ಲಿ ಕೂಡ ಈ ನಿಶಸ್ತ್ರೀಕರಣವನ್ನು ಹಂತ ಹಂತವಾಗಿ, ಈ ಶಸ್ತ್ರಾಸ್ತ್ರ ಉತ್ಪಾದನೆ, ಇವುಗಳನ್ನು ಆಗ್ತಕ್ಕಂಥ ವನ್ಯ ಸಂಕುಲಗಳ ನಾಶವನ್ನು ತಡೆಗಟ್ಟುವಂಥ ಪ್ರಯತ್ನ ಕೂಡ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸರಿ, ಹಾಗೆ ಮುಂದುವರಿದ ಸಾರ್ಕ್ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಚಿಕ್ಕದಾಗಿ ಕೂಡ ಹೇಳ್ತಾ ಇದ್ದೀನಿ ಕೂಡ ಇಲ್ಲಿ ಕೇಳಿ. ಸಾರ್ಕ್ ಇದನ್ನು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಒಕ್ಕೂಟ ಅಂತ ಕರೀತೇವೆ ಕನ್ನಡದಲ್ಲಿ. ಹಾಗೆ ಇಂಗ್ಲೀಷ್ನಲ್ಲಿ ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಎಂದು ಕರೆಯುತ್ತೆ, ಅಂದರೆ ಸಂಕ್ಷಿಪ್ತವಾಗಿ ಸಾರ್ಕ್ ಅಂತ ಕರೀತೇವೆ. ಸರಿ, ಇದು 1985ರಲ್ಲಿ ಈ ಒಂದು ಸಂಸ್ಥೆ, ಈ ಒಂದು ಸಂಘ, ಈ ಒಂದು ಸಂಸ್ಥೆ ಏನಾಗುತ್ತೆ, ಹುಟ್ಕೊಳ್ತದೆ. ಇದು ಎಲ್ಲಿ, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದಾಗ ನೇಪಾಳ ದೇಶದ ಕಠ್ಮಂಡುವಿನಲ್ಲಿ ಈ ಸಂಸ್ಥೆ ಏನಾಗಿದೆ 1986ರಲ್ಲಿ ಹುಟ್ಟುತ್ತೈತಿ. ಇದು ಈ ರಾಷ್ಟ್ರದಲ್ಲಿ ಅಂದರೆ ಈ ಒಂದು ಸಂಸ್ಥೆಯಲ್ಲಿ, ಈ ಒಂದು ಸಂಘಟನೆಯಲ್ಲಿ, ಈ ಒಂದು ಸಾರ್ಕ್ನ ಸದಸ್ಯ ರಾಷ್ಟ್ರಗಳಲ್ಲಿ ಸುಮಾರು 8 ರಾಷ್ಟ್ರಗಳು ಬರ್ತವೆ. ಆ 8 ರಾಷ್ಟ್ರಗಳು ಇಲ್ಲಿದ್ದಾವೆ. ಆ ರಾಷ್ಟ್ರಗಳನ್ನು ಒಂದು ಸಂಕ್ಷಿಪ್ತವಾಗಿ ತಿಳಿಯುವುದಾದರೆ ನಾವೇನು ಮಾಡ್ಬೋದು ಅಂದರೆ 8 ರಾಷ್ಟ್ರಗಳು ಬರ್ತಾವೆ, ಅದನ್ನು ನಾನಿಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಶ್ರೀಮಾಣ್ಯ ಬಾಂಬು ಬಾಪ ನೋಡಿ ಏನು ಹೇಳಿದ್ದೀನಿ, 8 ರಾಷ್ಟ್ರಗಳು ಬರ್ತವೆ ಅಂತ ಹೇಳಿದೆ. 1, 2, 3, 4, 5, 6, 7, 8. ಎಸ್, ಹಿಂಗಂದ್ರೆ ಏನು ಅಂತಂದರೆ, ಇದನ್ನು ಸಂಕ್ಷಿಪ್ತವಾಗಿ ನಾನು ಸೂತ್ರದ ಮೂಲಕ ನಿಮ್ಗೆ ತಿಳಿಸಿದ್ದೀನಿ. ಅಂದರೆ ಶ್ರೀಲಂಕಾ, ಮಾಲ್ದೀವ್ಸ್, ನೇಪಾಳ, ಬಾಂಗ್ಲಾದೇಶ, ಭೂತಾನ, ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಹೀಗೆ ಸಂಕ್ಷಿಪ್ತವಾಗಿ ಶ್ರೀಮಾನ್ಯ ಬಾಂಬು ಬಾಪ ಅಂತ ಇಷ್ಟು ಸಂಕ್ಷಿಪ್ತವಾಗಿ ಕೊಟ್ಟರೆ ಇವು 8 ಸದಸ್ಯ ರಾಷ್ಟ್ರಗಳ ಒಂದು ಹೆಸರನ್ನು ಕೂಡ ನಾವು, ಈ 8 ರಾಷ್ಟ್ರಗಳ ಹೆಸರನ್ನು ಕೂಡ ಸಂಕ್ಷಿಪ್ತವಾಗಿ ಕೂಡ ನೆನಪಿನಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇಷ್ಟು. ಈಗ ನಾವು ಏನೇನು ಹೇಳಿದ್ವಿ ನಾನು ಇನ್ನೊಂದು ಸಾರಿ ಹಿನ್ನೆಲೆ ಆಗಿ ಬರ್ತಾ ಇದ್ದೀನಿ. 1, ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳ ಬಗ್ಗೆ ಹೇಳುವಾಗ ಪಂಚಶೀಲ ತತ್ವಗಳನ್ನು ನಿನ್ನೆ ದಿನ ಹೇಳಿದ್ದೆ. ಇವತ್ತಿನ ದಿನ ಅಲಿಪ್ತ ನೀತಿ ಅಂದ್ರೇನು, ವಸಾಹತುಶಾಹಿತ್ವಕ್ಕೆ ವಿರೋಧ ಎಂದರೇನು, ವರ್ಣಭೇದಿ ನೀತಿಯ ವಿರೋಧ ಎಂದರೇನು, ನಿಶಸ್ತ್ರೀಕರಣ ಎಂದರೇನು ಅಂತೇಳಿ ಸಂಕ್ಷಿಪ್ತವಾಗಿ ಈ 4 ಅಂಶಗಳ ಜೊತೆಗೆ ಈ ಸಂಘಟನೆ ಅಂದರೆ ಈ ಕಾಮನ್ವೆಲ್ತ್ ಆದಮೇಲೆ ಈ ಸಾರ್ಕ್ನ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಒಕ್ಕೂಟದ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆ ಹೇಳಿದ್ದೇನೆ. ಇದನ್ನು ಉತ್ತಮವಾಗಿ ಇನ್ನೊಂದು ಸಾರಿ ಪಠ್ಯಪುಸ್ತಕದಲ್ಲಿ ಓದಿಕೊಂಡು ನಿಮ್ಮ ಜ್ಞಾನವನ್ನು ಸಂಗ್ರಹಿಸಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆಯಿರಿ ಅಂತ ಹೇಳ್ತಾ ನಿಮಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ.